ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇದೀಗ ಕರ್ನಾಟಕದಲ್ಲಿ ಮತ್ತೆ ಕೋವಿಡ್ ಕೇಸ್ ಹೆಚ್ಚಳ ಆಗ್ತಾ ಇರೋದು. ಕಳೆದ ಒಂದು ವರ್ಗದಿಂದ ಬರೋಬ್ಬರಿ 2000 ಕೇಸ್ ಕೊರೋನಾ ಕೇಸ್ಗಳಾಗಿದ್ದಾವೆ. ಅದರಲ್ಲಿ ನಾವು ನೋಡೋದಾದರೆ ಮೇನ್ ಬಂದ್ಬಿಟ್ಟು ಸಾಕಷ್ಟು ಕಾಲೇಜು ಮತ್ತು ಹಾಸ್ಟೆಲ್ಗಳಲ್ಲಿ ನಡೀತಿದೆ. ಫೈನಲ್ ಬಂದ್ಬಿಟ್ಟು ಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜುಗಳಲ್ಲಿ ಕೊರೋನಾ ಸೋಂಕು ಕೂಡ ಹೆಚ್ಚಳ ಆಗ್ತಿದೆ. ಇದ್ರ ಬಗ್ಗೆ ಶಾಲಾ ಕಾಲೇಜು ಬಂದ್ ಆಗುತ್ತೆ ಅಂತ ನೀವು ಕೇಳ್ಬೋದು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ ಅವರು 7 ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನು ಮಾಡ್ತಾರೆ. 7 ಜಿಲ್ಲೆಗಳಲ್ಲಿ ಸಭೆ ಮಾಡ್ತಾರೆ. ಯಾಕಂದರೆ ಆ 7 ಜಿಲ್ಲೆಗಳಲ್ಲಿ ಕೂಡ ಕೋವಿಡ್ ಸೋಂಕು ಹೆಚ್ಚಳಾಗ್ತಿದೆ. ಅದರಲ್ಲಿ ಮೇನ್ ಬಂದ್ಬಿಟ್ಟು ಏನಂದರೆ ಶಾಲಾ ಕಾಲೇಜು ಮಕ್ಕಳು, ಯಾರ್ಯಾರು ಶಾಲೆಗಿಂತ ಯಾರ್ಯಾರು ಕಾಲೇಜು ಮಕ್ಕಳು ಇದ್ದಾರೆ, ಮತ್ತು ಹಾಸ್ಟೆಲ್ಗಳು, ಸಾಕಷ್ಟು ಹಾಸ್ಟೆಲ್ಗಳಿದ್ದಾವೆ. ಹಾಸ್ಟೆಲ್ಗಳು ಕೊಡಲು ಕೂಡ ಕೋವಿಡ್ ಸೋಂಕು ಭಾರಿ ಹೆಚ್ಚಳ ಆಗಿರುತ್ತೆ. ಭಾರಿ ಹೆಚ್ಚಳ ಆಗಿರೋ ಕಾರಣ ಬಂದ್ಬಿಟ್ಟು ನಿನ್ನೆ ಮನೆಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು 7 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೀತಾರೆ. ಸಭೆಯಲ್ಲಿ ಮುಖ್ಯ ನಿರ್ಣಯಗಳನ್ನು ಕೂಡ ಕೈಗೊಳ್ತಾರೆ. ಒಂದು ಬಂದ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ. ಒಂದು ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ನಿಮಗೆ ಯಾರು ಹಾಸ್ಟೆಲ್ ಇದ್ದೀರೋ ಅವರಿಗೆ ಕೋವಿಡ್ ಟೆಸ್ಟ್ ಮಾಡಿಸ್ಬೋದು. ಅಂದರೆ ಮೊದಲನೇ ಬಾರಿ ಒಂದ್ಸರಿ ಟೆಸ್ಟ್ ಮಾಡಿಸ್ತಾರೆ. ನೆಗೆಟಿವ್ ಪಾಸಿಟಿವ್ ಬಂದರೆ ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತು ನೆಗೆಟಿವ್ ಬಂದರೆ ಮತ್ತೆ 7 ದಿನ ಮತ್ತೆ 7 ದಿನ ಮಟ್ಟ ಟೆಸ್ಟ್ ಮಾಡಬೇಕು. ಈ ಥರ ರ್ಯಾಂಡಮ್ ಟೆಸ್ಟ್ಗಳು ಜಾಸ್ತಿ ರೈಸ್ ಮಾಡಬೇಕು ಅಂತೇಳಿ ಹಾಸ್ಟೆಲ್ಗಳಲ್ಲೇ ತಿಳಿಸಿದ್ದಾರೆ. ಮತ್ತು ಕಾಲೇಜು ಮಟ್ಟದಲ್ಲಿ ಬಂದರೆ ಕಾಲೇಜು ಮಟ್ಟದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಮಾಡಿಸ್ಬೇಕು, ಮತ್ತು ವಿದ್ಯಾರ್ಥಿಗಳನ್ನು ಜಾಸ್ತಿ ಒಗ್ಗೂಡಿಸ್ಬಾರ್ದು. ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸೆಮಿನಾರ್ ಆಗಿರ್ಬೋದು, ಅದನ್ನೆಲ್ಲ ಒಗ್ಗೂಡಿಸ್ಬಾರ್ದು ಅಂತೇಳಿ ಮನೆ ಕಂದಾಯ ಸಚಿವರಾದ ಆರಕ್ಷಕ ಅವರು ಕೂಡ ನಿನ್ನೆ ಹೇಳಿದ್ದಾರೆ. ಹೊಸ ಗೈಡ್ಲೈನ್ಸ್ ಕೂಡ ರಿಲೀಸ್ ಆಗಿದ್ದಾರೆ. ಏನಂದರೆ ಕಾಲೇಜು ಮಟ್ಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ್ಯಾವೆಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿದ್ದಾವೆ ಅವನ್ನೆಲ್ಲ ಮಾಡಿ, ಆದರೆ ಹೊಸದಾಗಿ ಯಾವುದೇ ರೀತಿ ಹೊಸದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀವು ಮಾಡಬೇಡಿ, ಯಾವುದೇ ಕೂಡ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಸೆಮಿನಾರ್ ಕೂಡ ರದ್ದು ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮಾಡಬೇಡಿ ಕಾಲೇಜು ಮಟ್ಟದಲ್ಲಿ ಅಂತ ಮನೆ ಕಂದಾಯ ಸಚಿವರಾದ ಆರಕ್ಷಕ ಸರ್ ಅವರು ನಿನ್ನೆ ಮಾಧ್ಯಮದಲ್ಲಿ ಕೂಡ ತಿಳಿಸಿದ್ದಾರೆ. ಅದಕ್ಕಾಗಿ ಶಾಲಾ ಕಾಲೇಜುಗಳಲ್ಲಿ ಹೊಸ ಗೈಡ್ಲೈನ್ಸ್ ಕೂಡ ಬಂದಿದೆ. ಮತ್ತು ಕೋವಿಡ್ ಸೋಂಕು ಹೆಚ್ಚಳಾಗ್ತಿದೆ. ಮತ್ತು ಸೌತ್ ಆಫ್ರಿಕಾದಿಂದ ಹೊಸ ವೈರಸ್ ಕೂಡ ಉತ್ಪತ್ತಿಯಾಗಿದೆ. ಮತ್ತು ಕೇರಳ ಮತ್ತು ಮಹಾರಾಷ್ಟ್ರದಿಂದ ಬರೋವರಿಗೆ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಏನಂದರೆ ನರ್ಸಿಂಗ್ ಕಾಲೇಜುಗಳಲ್ಲಿ ಮತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ಜಾಸ್ತಿ ಆಗಿರೋ ಕಾರಣ ಬಂದ್ಬಿಟ್ಟು ಅವರು ಹೊರಗಡೆಯಿಂದ ಬಂದಿರ್ತಾರೆ, ಅವರಿಗೆ ಕೂಡ ಸೋಂಕು ಹಬ್ಬಿರುತ್ತೆ ಅಂತ ರೀತಿಯಲ್ಲಿ ಈ ಥರ ಎಲ್ಲ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಮೇಜರ್ ಚೇಂಜಸ್ನ ಮಾಡಿದ್ದಾರೆ. ಬಟ್ ಬಂದಾಗೋ ಸಾಧ್ಯತೆ ಇಲ್ಲ. ಬಟ್ ತಪ್ಪಿ ಮತ್ತೆ ಕೋವಿಡ್ ಜಾಸ್ತಿ ಆದರೆ ಬಂದ್ ಆಗಿ ಆಗ್ತದೆ, ಬೇರೆ ಆಪ್ಷನ್ಗಳನ್ನ ಸರ್ಕಾರ ಮ್ಯಾನೇಜಬಲ್ ಆಗೋಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ದಯವಿಟ್ಟು ಮಾಸ್ಕ್ಗಳನ್ನ ಹಾಕೊಂಡು, ಸ್ಯಾನಿಟೈಸರ್ನ ಯೂಸ್ ಮಾಡ್ಕೊಂಡು, ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡ್ ಮಾಡಿ ತುಂಬ ಸೇಫ್ಟಿಯಲ್ಲಿ ತಾವಿರಬೇಕು ಅಂತೇಳಿ ಕೋರಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.